mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸೋಷಿಯಲ್ ಮೀಡಿಯಾಗಳನ್ನ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ, ಆನ್ಲೈನ್ ನ್ಯೂಸ್ ಪಬ್ಲಿಷರ್ಗಳನ್ನ ನಿಯಂತ್ರಣ ಮಾಡೋಕೆ ಕೇಂದ್ರ ಸರ್ಕಾರ ಹೊಸ ಜಾಲವನ್ನು ಹೆಣೆದಿದೆ ಅನ್ನುವಂಥ ಸುದ್ದಿ ನಿಮಗೆ ಬಂದಿರಬಹುದು. ಇದರಲ್ಲಿ ಏನಿದೆ, ನಿಜಕ್ಕೂ ಈ ನಿಯಮಗಳು ಏನು ಹೇಳ್ತಾ ಇವೆ, ಇದರಿಂದ ಏನು ಆಗಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಡ್ ರಿಪೋರ್ಟನ್ನು ನಾವೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಲೈಫ್ ಈಗಿನ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ದಿನನಿತ್ಯದ ಜೀವನದ ಭಾಗ ಆಗಿರೋದ್ರಿಂದಾಗಿ ಇದು ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ. ನಮ್ಮ ನಿಮ್ಮ ಜೀವನದೊಂದಿಗೆ ನೇರವಾಗಿ ಇದು ಸಂಬಂಧವನ್ನು ಹೊಂದಿರೋ ವಿಚಾರ. ಬರೀ ಕೇವಲ ಡಿಜಿಟಲ್ ನ್ಯೂಸ್ ಅಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕಮೆಂಟ್ ಅಲ್ಲ, ಅಥವಾ ಯಾವುದೇ ಸಂಗತಿ ಅಲ್ಲ. OTT ಪ್ಲಾಟ್ಫಾರ್ಮ್ಸ್, ನೀವು ಅಮೆಜಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ZEE5 ಆಗಿರ್ಬೋದು, ಈ ರೀತಿ ಯಾವುದೇ ಆ್ಯಪ್ನಲ್ಲಿ ನೋಡುವ ಮೂವಿ ಅಥವಾ ಶೋಗಳ ಮೇಲೂ ಕೂಡ ಇದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಈ ನಿಯಮಗಳನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋದು ತುಂಬ ಮುಖ್ಯ. ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಕಂಟೆಂಟ್ಗಳನ್ನು ನಿಯಂತ್ರಿಸೋಕೆ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ದ ನ್ಯೂ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ಗೈಡ್ಲೈನ್ಸ್ ಫಾರ್ ಇಂಟರ್ಮೀಡಿಯರೀಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಅಂತ ಹೆಸರಿಡಲಾಗಿದೆ. ಇದರಲ್ಲಿ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾಧ್ಯಮ ಸಂಸ್ಥೆಗಳು ಮತ್ತು OTT ಪ್ಲಾಟ್ಫಾರ್ಮ್ಗಳನ್ನು ಕೇಂದ್ರ ಸರ್ಕಾರ ಹೇಗೆ ರೆಗ್ಯುಲೇಟ್ ಮಾಡಲಿದೆ ಅನ್ನೋದನ್ನು ಇದೇ ಮೊದಲ ಬಾರಿಗೆ ಹೇಳಲಾಗಿದೆ. ಈ ನಿಯಮಗಳು ಜಾರಿಗೆ ಬಂದರೆ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣ, ಅಮೆಜಾನ್ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸ್, ZEE5 ಇತ್ಯಾದಿ OTT ಪ್ಲಾಟ್ಫಾರ್ಮ್ಸ್ ಹಾಗೂ ಡಿಜಿಟಲ್ ರೂಪದ ಎಲ್ಲ ಕಾಂಟೆಂಟ್ಗಳ ಮೇಲೆ ನಿಯಂತ್ರಣ ಬರುತ್ತೆ. ಸೋಷಿಯಲ್ ಮೀಡಿಯಾ ಬಳಕೆದಾರರ ಘನತೆಗೆ ಧಕ್ಕೆ ತರುವಂಥ ದೂರುಗಳೇನಾದರೂ ಬಂದರೆ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಂದ ದೂರುಗಳು ಬಂದರೆ, ವ್ಯಕ್ತಿಗಳ ಖಾಸಗಿ ಭಾಗಗಳನ್ನು ತೋರಿಸುವ ಅಥವಾ ನಗ್ನತೆ ಅಥವಾ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಕಾಂಟೆಂಟ್ಗಳನ್ನೇನಾದರೂ ಬಂದರೆ, ದೂರು ಕೊಟ್ಟ 24 ಗಂಟೆಗಳ ಒಳಗಾಗಿ ಅದನ್ನು ತೆಗೆದುಹಾಕಬೇಕು. ಮಹಿಳೆಯರ ಘನತೆಗೆ ಗೌರವ ತರೋಕೆ ಈ ರೀತಿ ಮಾಡಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ 24 ಗಂಟೆ ತುಂಬ ಲೇಟ್ ಆಯಿತು ಸ್ವಾಮಿ, ಈಗಿನ ಡಿಜಿಟಲ್ ದುನಿಯಾದಲ್ಲಿ ಬಂದ ತಕ್ಷಣ ಅದನ್ನು ರೆಸ್ಪಾನ್ಸ್ ಮಾಡಿ ರಿಮೂವ್ ಮಾಡಬೇಕಾದ್ರೆ ವ್ಯವಸ್ಥೆ ಬೇಕು. 24 ಗಂಟೆ ತನಕ ಅಂಥದ್ದು ಆನ್ಲೈನಲ್ಲೇ ಇದ್ದರೆ ಎಷ್ಟು ಜನಕ್ಕೆ ಶೇರ್ ಆಗಬೇಕು ಅಷ್ಟು ಜನಕ್ಕೆ ಶೇರ್ ಆಗಿರುತ್ತೆ. ಸೊ ಇದೊಂದು ಪಾಯಿಂಟ್. ಇನ್ನು ಬಳಕೆದಾರರು ಅಥವಾ ಸಂತ್ರಸ್ತರಿಂದ ದೂರುಗಳನ್ನು ಪಡೆಯೋಕೆ ಮತ್ತು ಅವುಗಳನ್ನು ವಿಲೇವಾರಿ ಮಾಡುವಂತಹ ವ್ಯವಸ್ಥೆಯನ್ನು ಇಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾಗಳು ಒಬ್ಬ ಕುಂದುಕೊರತೆ ಅಧಿಕಾರಿಯನ್ನು ನೇಮಿಸಬೇಕು. ಈತ ದೂರು ಬಂದ 24 ಗಂಟೆ ಒಳಗಾಗಿ ದೂರು ಬಂದಿರೋದನ್ನು ಕನ್ಫರ್ಮ್ ಮಾಡಿಕೊಂಡು ಈ ದೂರನ್ನು 15 ದಿನಗಳ ಒಳಗೆ ಬಗೆಹರಿಸಬೇಕು ಅಂತ ಕೂಡ ರೂಲ್ಸ್ ಮಾಡಿದ್ದಾರೆ. ಬಳಕೆದಾರರು ತಮ್ಮ ಅಕೌಂಟ್ಗಳನ್ನು ವೆರಿಫೈ ಮಾಡಿಕೊಳ್ಳಲು ಸ್ವಯಂ ಪ್ರೇರಿತರಾಗಿ ಮುಂದಾದರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು. ಹೀಗೆ ವೆರಿಫೈ ಆದ ಅಕೌಂಟ್ಗಳಿಗೆ ಎಲ್ಲರಿಗೂ ಕಾಣುವಂತಹ ಮಾರ್ಕ್ ಹಾಕಲೇಬೇಕು ಅನ್ನುವಂಥ ರೂಲ್ಸನ್ನು ಕೂಡ ಮಾಡಲಾಗಿದೆ. ಒಂದು ವೇಳೆ ಸಾಮಾಜಿಕ ಜಾಲತಾಣಗಳು ತಾವಾಗಿಯೇ ಕೆಲವೊಂದು ಕಾಂಟೆಂಟ್ಗಳನ್ನು ರಿಮೂವ್ ಮಾಡಿದರೆ ಅಥವಾ ಡಿಸೇಬಲ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಳಕೆದಾರರಿಗೆ ಮೊದಲೇ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಕಾಂಟೆಂಟ್ ರಿಮೂವ್ ಮಾಡಲು ಕಾರಣ ಏನು ಅನ್ನೋದರ ಬಗ್ಗೆ ನೋಟಿಸನ್ನು ಕೊಡಬೇಕು. ರಿಮೂವ್ ಮಾಡಿದ ಕಾಂಟೆಂಟ್ ಬಗ್ಗೆ ಫೈಟ್ ಮಾಡಲು ಬಳಕೆದಾರರಿಗೂ ಸೂಕ್ತ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಾರತದ ಸಾರ್ವಭೌಮತ್ವ, ಸಮಗ್ರತೆ, ಸಾಮಾಜಿಕ ಸುವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಧಕ್ಕೆ ತರುವಂಥ ಯಾವುದಾದ್ರೂ ಕಾನೂನುಬಾಹಿರ ಕಂಟೆಂಟ್ಗಳನ್ನು ಹಾಕೋ ಹಾಗಿಲ್ಲ ಅಥವಾ ಪಬ್ಲಿಷ್ ಮಾಡೋ ಹಾಗಿಲ್ಲ. ಸರ್ಕಾರ, ಕೋರ್ಟ್, ಸರ್ಕಾರಿ ಏಜೆನ್ಸಿಗಳು ಹೇಳಿದ್ರೆ ಅದನ್ನು ಈ ಪ್ಲಾಟ್ಫಾರ್ಮ್ಗಳು ಕೇಳಬೇಕು. ಇನ್ನು ಬಳಕೆದಾರರ ಸಂಖ್ಯೆಯ ಆಧಾರದ ಮೇಲೆ ಸಣ್ಣ ಮತ್ತು ದೊಡ್ಡ ಸೋಷಿಯಲ್ ಮೀಡಿಯಾ ಅಂತ ಎರಡು ಭಾಗ ಮಾಡಲಾಗುತ್ತೆ. ಎಷ್ಟು ಬಳಕೆದಾರರಿದ್ದರೆ ಸಣ್ಣ ಅಥವಾ ಎಷ್ಟು ಜನ ಇದ್ದರೆ ದೊಡ್ಡ ಅನ್ನೋದನ್ನು ಗುರುತಿಸಬೇಕು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ತರುತ್ತೆ, ನಿಯಮವನ್ನು ತರುತ್ತೆ. ದೊಡ್ಡ ಸೋಷಿಯಲ್ ಮೀಡಿಯಾಗಳು ಹೆಚ್ಚುವರಿಯಾಗಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ದೊಡ್ಡ ಸೋಷಿಯಲ್ ಮೀಡಿಯಾಗಳು ಆಬ್ವಿಯಸ್ಲಿ ಇದರಲ್ಲಿ ಟ್ವಿಟರ್ ಬರುತ್ತೆ, ಫೇಸ್ಬುಕ್ ಎಲ್ಲ ಬಂದೇ ಬರುತ್ತೆ, ಇದಕ್ಕೆ ಇನ್ಸ್ಟಾಗ್ರಾಮ್ ಎಲ್ಲ ಬಂದೇ ಬರುತ್ತೆ, ಇವೆಲ್ಲ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪನಿಗಳು. ಹೆಚ್ಚುವರಿಯಾಗಿ ಇವರಿಗೆ ನಿಯಮಗಳನ್ನು ಪಾಲಿಸಬೇಕಾಗಿ ಬರುತ್ತೆ. ಏನೇನು, ಈ ಸೋಷಿಯಲ್ ಮೀಡಿಯಾಗಳು ಓರ್ವ ಚೀಫ್ ಕಾಂಪ್ಲಯನ್ಸ್ ಆಫೀಸರನ್ನು ನೇಮಿಸಬೇಕು. ಮುಖ್ಯ ನೀತಿ ಪಾಲನಾ, ನಿಯಮ ಪಾಲನಾ ಅಧಿಕಾರಿಯನ್ನು ನೇಮಿಸಬೇಕು. ಭಾರತದ ಕಾಯ್ದೆ ಕಾನೂನುಗಳನ್ನು ಪಾಲನೆ ಮಾಡುವ ಜವಾಬ್ದಾರಿ ಈತನ ಮೇಲಿರುತ್ತೆ. ಈತ ಭಾರತದಲ್ಲೇ ನೆಲೆಸಿರಬೇಕು. ಸರ್ಕಾರಿ ಏಜೆನ್ಸಿಗಳ ಜೊತೆ ಸಮನ್ವಯ ಸಾಧಿಸೋಕೆ ಒಬ್ಬ 24/7 ನೋಡಲ್ ಕಾಂಟ್ಯಾಕ್ಟ್ ಪರ್ಸನ್ ಅನ್ನ, ಸಂಪರ್ಕ ಅಧಿಕಾರಿಯನ್ನು ನೇಮಿಸಬೇಕು. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು, ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರು ಯಾರ ಹತ್ರ ಕೇಳೋದು ಹೋಗಿ,
ಅವರು ಲೆಟರ್ ಬರೆಯೋದು ಇವರು ಆಗಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವ ನೋಡಲ್ ಆಫೀಸರ್ ಅನ್ನು ನೇಮಿಸಬೇಕು, ಆತನ ಹತ್ರ ಕೇಳಿದ್ರೆ ಮುಗಿತು, ಸರ್ಕಾರಕ್ಕೆ ಸಮಸ್ಯೆ ಸಾಲ್ವ್ ಆಗಬೇಕು. ಆ ರೀತಿ ಒಬ್ಬ ವ್ಯಕ್ತಿಯನ್ನು ನೇಮಿಸಬೇಕು. ಈತ ಕೂಡ ಭಾರತದಲ್ಲೇ ಯಾವಾಗಲೂ ವಾಸ ಇರಬೇಕು. ಏನು ಬಳಕೆದಾರರ ಸಂತ್ರಸ್ತರ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಓರ್ವ ರೆಸಿಡೆಂಟ್ ಗ್ರೇವಿಯನ್ಸ್ ಆಫೀಸರ್ ಅನ್ನು ನೇಮಕ ಮಾಡಬೇಕು. ದೂರು ವಿಲೇವಾರಿ ಅಧಿಕಾರಿ ಈತ ಕೂಡ ಭಾರತದಲ್ಲಿ ವಾಸ ಇರಬೇಕು. ರೆಸಿಡೆಂಟ್ ಆಫೀಸರ್ ಅಂದ್ರೆ ಅಂತ ಇಲ್ಲಿ ಇರಬೇಕು ಅಂತ ಅರ್ಥ. ಏನು ಬಂದಂತಹ ದೂರುಗಳು ಅದಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ, ಸೋಶಿಯಲ್ ಮೀಡಿಯಾಗಳಿಂದ ತೆಗೆದು ಹಾಕಿದ ಕಂಟೆಂಟ್ಗಳ ಬಗ್ಗೆ ಪ್ರತಿ ತಿಂಗಳು ವರದಿಯನ್ನು ಪ್ರಕಟ ಮಾಡಬೇಕು. ಏನು ಪುಂಡಾಟಿಕೆ ಮಾಡುವಂತಹ ಅಥವಾ ಯಾವುದೇ ಅಪಪ್ರಚಾರದ ಟ್ವೀಟ್ ಅಥವಾ ಮೆಸೇಜ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಅಥವಾ ಸರ್ಕಾರ ಮಾಹಿತಿ ಕೇಳಿದಾಗ ಸೋಶಿಯಲ್ ಮೀಡಿಯಾಗಳು ಆ ಟ್ವೀಟ್ ಅಥವಾ ಮೆಸೇಜ್ನ ಫಸ್ಟ್ ಒರಿಜಿನೇಟರ್ ಅಥವಾ ಮೂಲ ಸೃಷ್ಟಿಕರ್ತ ಯಾವ ಮಹಾನುಭಾವ ಇದ್ದಾನೆ ಅದರದ್ದು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಟ್ವೀಟ್ ಅಥವಾ ಮೆಸೇಜ್ಗಳು ದೇಶದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ಭಾರತದ ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಧಕ್ಕೆ ತರೋ ರೀತಿ ಇದ್ರೆ ಅಥವಾ ಅತ್ಯಾಚಾರ, ಸಂಪೂರ್ಣ ನಗ್ನತೆಯ ಲೈಂಗಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕಾಂಟೆಂಟ್ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ಟ್ವೀಟ್ ಅಥವಾ ಮೆಸೇಜ್ನ ಮೂಲ ಸೃಷ್ಟಿಕರ್ತನ ಬಗ್ಗೆ ಮಾಹಿತಿ ಕೊಡಲೇಬೇಕಾಗುತ್ತೆ. ಏನು ಸಾಮಾಜಿಕ ಜಾಲತಾಣಗಳು ಭಾರತದಲ್ಲಿ ಒಂದು ಸಂಪರ್ಕ ವಿಳಾಸವನ್ನು ಹೊಂದಿರಬೇಕು. ಆ ವಿಳಾಸವನ್ನು ತಮ್ಮ ವೆಬ್ಸೈಟ್ ಅಥವಾ ಆ್ಯಪ್ ಅಥವಾ ಎರಡರಲ್ಲೂ ಕೂಡ ಅದನ್ನು ಡಿಸ್ಪ್ಲೇ ಮಾಡಬೇಕು. ಈ ನಿಯಮಗಳು ಗೆಜೆಟ್ನಲ್ಲಿ ಪ್ರಕಟವಾದ ದಿನದಿಂದ ಜಾರಿಗೆ ಬರುತ್ತೆ. ಇದಾಗಿ 3 ತಿಂಗಳ ನಂತರ ದೊಡ್ಡ ಸೋಷಿಯಲ್ ಮೀಡಿಯಾಗಳು ಹೆಚ್ಚುವರಿಯಾಗಿ ಪಾಲಿಸಬೇಕಾದ ನಿಯಮಗಳು ಜಾರಿಗೆ ಬರುತ್ತೆ. ಈ ನಿಯಮಗಳು ಗೆಜೆಟ್ನಲ್ಲಿ ಪ್ರಕಟವಾದ ದಿನದಿಂದಲೇ ಜಾರಿಗೆ ಬರುತ್ತೆ. ಇದಾಗಿ 3 ತಿಂಗಳ ಬಳಿಕ ದೊಡ್ಡ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ಎಕ್ಸ್ಟ್ರಾ ರೂಲ್ಸ್ ಇರುತ್ತಲ್ಲ, ಆ ಎಕ್ಸ್ಟ್ರಾ ರೂಲ್ಸ್ 3 ತಿಂಗಳ ಬಳಿಕ ಜಾರಿಗೆ ಬರುತ್ತೆ. ಇಷ್ಟೊತ್ತು ನಾವು ನೋಡಿದ್ದು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ. ಈಗ OTT ಪ್ಲಾಟ್ಫಾರ್ಮ್ಸ್, ಆನ್ಲೈನ್ ನ್ಯೂಸ್, ಡಿಜಿಟಲ್ ಕಾಂಟೆಂಟ್ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋಣ. OTT ಪ್ಲಾಟ್ಫಾರ್ಮ್, ಡಿಜಿಟಲ್ ಮೀಡಿಯಾ, ನ್ಯೂಸ್ ಪಬ್ಲಿಷರ್ಗಳಿಗೆ ಸ್ವಯಂ ನಿಯಂತ್ರಣ ವ್ಯವಸ್ಥೆ ಜಾರಿಗೆ ತರಬೇಕು. ಕೋಡ್ ಆಫ್ ಎಥಿಕ್ಸ್ ಹಾಗೂ 3 ಹಂತದ ದೂರು ವಿಲೇವಾರಿ ವ್ಯವಸ್ಥೆಯನ್ನು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. OTT ಪ್ಲಾಟ್ಫಾರ್ಮ್, ಆನ್ಲೈನ್ ನ್ಯೂಸ್, ಡಿಜಿಟಲ್ ಮೀಡಿಯಾ ಎಂಟಿಟಿಗಳು ಅಥವಾ ಈ ಸಂಸ್ಥೆಗಳು ಮಾರ್ಗಸೂಚಿಯಲ್ಲಿ ಕೋಡ್ ಆಫ್ ಎಥಿಕ್ಸನ್ನು ಪಾಲಿಸಲೇಬೇಕು. ಮಾರ್ಗಸೂಚಿಯಲ್ಲಿ ಇರುತ್ತೆ, ಅದನ್ನು ಪಾಲಿಸಲೇಬೇಕು. ಇನ್ನು OTT ಪ್ಲಾಟ್ಫಾರ್ಮ್ಗಳನ್ನು ಆನ್ಲೈನ್ ಕಾಂಟೆಂಟ್ಗಳ ಪಬ್ಲಿಷರ್ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಮುಂದೆ ಈ ಪಬ್ಲಿಷರ್ಗಳು ಕಾಂಟೆಂಟ್ಗಳನ್ನು ವಯಸ್ಸಿನ ಆಧಾರದಲ್ಲಿ 5 ವಿಭಾಗಗಳಾಗಿ ವಿಂಗಡಿಸಬೇಕು. ಮೊದಲನೇದಾಗಿ ಯೂನಿವರ್ಸಲ್ ಯೂ ಮಾರ್ಕ್ ಇರೋದು. ಏನು 7 ವರ್ಷಕ್ಕಿಂತ ಚಿಕ್ಕವರು, 13 ವರ್ಷಕ್ಕಿಂತ ಚಿಕ್ಕವರು, 16 ವರ್ಷಕ್ಕಿಂತ ಚಿಕ್ಕವರು ಮತ್ತು ವಯಸ್ಕರರು ಅಂದರೆ ಈ ಮಾರ್ಕ್ ಇರೋದು, ಇದನ್ನು ಡಿಸ್ಪ್ಲೇ ಮಾಡಬೇಕು ಕರೆಕ್ಟಾಗಿ. 13 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾಂಟೆಂಟ್ಗಳಿಗೆ ಪ್ಯಾರೆಂಟಲ್ ಲಾಕ್ ವ್ಯವಸ್ಥೆ ಇರಬೇಕು. ಪೇರೆಂಟ್ಸ್ ಅದನ್ನು ಮಕ್ಕಳಿಗೆ ಕೊಡಬೇಕಾದ್ರೆ, ಆ್ಯಪ್ಗಳನ್ನು ಯೂಸ್ ಮಾಡೋಕ್ಕೆ ಬಿಡಬೇಕಾದ್ರೆ ಅವರಿಗೆ ಪರ್ಮಿಷನ್ಸ್ ಕೊಡಬೇಕಾದ್ರೆ ಈ ರೀತಿ ಕಾಂಟೆಂಟ್ಗಳನ್ನು ಲಾಕ್ ಮಾಡೋಕ್ಕೆ ವ್ಯವಸ್ಥೆ ಇರಬೇಕು. ಏನು ವಯಸ್ಕರು ಎ ಕೆಟಗರಿಯ ಕಾಂಟೆಂಟ್ಗಳನ್ನು ನೋಡೋಕೆ ಏಜ್ ವೆರಿಫಿಕೇಷನ್ ವ್ಯವಸ್ಥೆ ಜಾರಿಯಲ್ಲಿರಬೇಕು. ಅಂದರೆ ಈ ಕಾಂಟೆಂಟ್ ನೋಡೋರು ಅಡಲ್ಟ್ಸ್ ಅಂತ ವೆರಿಫೈ ಮಾಡುವ ವ್ಯವಸ್ಥೆಯನ್ನು ತರಬೇಕು. ಪ್ರತಿಯೊಂದು ಕಾಂಟೆಂಟ್ ಅಥವಾ ಪ್ರೋಗ್ರಾಮ್ ಮೇಲೂ ಕೂಡ ನೇಚರ್ ಆಫ್ ಕಾಂಟೆಂಟನ್ನು ಡಿಸ್ಪ್ಲೇ ಮಾಡಲೇಬೇಕು. ಹಾಗೂ ಕಾಂಟೆಂಟ್ಗಳು ವೀಕ್ಷಕರ ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ಸಂದೇಶವನ್ನು ಕೂಡ ಪ್ರದರ್ಶನ ಮಾಡಬೇಕು. ಏನು ಡಿಜಿಟಲ್ ನ್ಯೂಸ್ ಮೀಡಿಯಾಗಳು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮೌಲ್ಯಯುತ ಪತ್ರಿಕೋದ್ಯಮ ನಿಯಮಗಳನ್ನು ಅನುಸರಿಸಲೇಬೇಕು. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ರೆಗ್ಯುಲೇಷನ್ ಆ್ಯಕ್ಟನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಏನು ದೂರುಗಳನ್ನು ವಿಲೇವಾರಿ ಮಾಡೋಕ್ಕೆ 3 ಹಂತದ ವ್ಯವಸ್ಥೆಗಳನ್ನು ಇವರೆಲ್ಲರೂ ಕೂಡ ಮಾಡಿಕೊಳ್ಳಲೇಬೇಕಾಗತ್ತೆ. 1, OTT ಪ್ಲಾಟ್ಫಾರ್ಮ್ ಅಥವಾ ಪಬ್ಲಿಷರ್ಗಳ ಸ್ವಯಂ ನಿಯಂತ್ರಣ ವ್ಯವಸ್ಥೆ. ಇಲ್ಲಿ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಓರ್ವ ಗ್ರೇವಿಯನ್ಸ್ ರಿಡ್ರೆಸಲ್ ಅಧಿಕಾರಿಯನ್ನು ಪಬ್ಲಿಷರ್ ನೇಮಿಸಬೇಕು. ಈತ ಭಾರತದಲ್ಲೇ ಇರಬೇಕು. ಈತ ದೂರು ಬಂದ 15 ದಿನಗಳ ಒಳಗಾಗಿ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು. ಇನ್ನೊಂದು, ಎಲ್ಲ ಪಬ್ಲಿಷರ್ಗಳ ಸ್ವಯಂ ನಿಯಂತ್ರಕ ವ್ಯವಸ್ಥೆ. OTT ಪ್ಲಾಟ್ಫಾರ್ಮ್ಗಳನ್ನು ನಿಯಂತ್ರಿಸುವ ಸಂಸ್ಥೆ ಇದಾಗಿದೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ಜಡ್ಜ್ ಅಥವಾ ಸ್ವತಂತ್ರ ಪ್ರಮುಖ ವ್ಯಕ್ತಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ. ಇದರಲ್ಲಿ ಗರಿಷ್ಠ 6 ಮೆಂಬರ್ಸ್ ಇರ್ತಾರೆ. ಈ ಬಾಡಿ ಇದೆಯಲ್ಲ, ಇದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಜೊತೆ ರಿಜಿಸ್ಟರ್ ಆಗಿರಬೇಕು. OTT ಪ್ಲಾಟ್ಫಾರ್ಮ್ ಅಥವಾ ಪಬ್ಲಿಷರ್ 15 ದಿನದ ಒಳಗೆ ಬಗೆಹರಿಸಿಕೊಳ್ಳಲಾಗದ ದೂರುಗಳನ್ನು ಈ ವ್ಯವಸ್ಥೆ ಬಗೆಹರಿಸುತ್ತೆ. ಏನು ನಿಗಾ ವ್ಯವಸ್ಥೆ, ಓವರ್ಸೈಟ್ ವ್ಯವಸ್ಥೆ. ಈ ನಿಗಾ ವ್ಯವಸ್ಥೆಯನ್ನು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ರಚನೆ ಮಾಡುತ್ತೆ. ಎಲ್ಲ ಪಬ್ಲಿಷರ್ಗಳ ಸ್ವಯಂ ನಿಯಂತ್ರಕ ಸಂಸ್ಥೆಯ ಕೋಡ್ ಆಫ್ ಪ್ರಾಕ್ಟೀಸಸ್ ಅಥವಾ ಕಾರ್ಯಾಚರಣಾ ನಿಯಮಗಳನ್ನು ಈ ನಿಗಾ ವ್ಯವಸ್ಥೆ ನಿರ್ಧಾರ ಮಾಡುತ್ತೆ. ದೂರುಗಳನ್ನು ಆಲಿಸಲು ಅಂತರ್ ಇಲಾಖಾ ಸಮಿತಿಯನ್ನು ರಚಿಸಲು ಈ ವ್ಯವಸ್ಥೆಯಲ್ಲಿ ಅವಕಾಶ ಇರುತ್ತೆ.
ಸೊ ಫ್ರೆಂಡ್ಸ್, ಇದಾಗಿತ್ತು ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ ಮಾಡಿರುವಂತಹ ಹೊಸ ಆನ್ಲೈನ್ ಮೂಗುದಾರದ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿಯಾಗೋಣ. ನಮಸ್ತೆ.